ಹಲೋ, ನಾನು ರಾಮ್ ಮಾತಾಡೋದು. ಹಾ ರಾಮ್, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ. ಚಂದನ್ ಇದಾನಮ್ಮ? ಆ ಇದಾನೆ, ಒಂದ್ ನಿಮಿಷ. ಚಂದ, ಫೋನ್ ಬಂದಿದೆ ನೋಡು. ಕರ್ಮ. ಹಲೋ. ಏನ ಮಗ, ಊರಲ್ಲಿ ಇದೆಯೋ? ಎಲ್ಲ ಸಿಗ್ಲೇ ಇಲ್ಲ. ಹಾಗೇನಿಲ್ಲ ಕಣ, ಏನ್ ವಿಷಯ ಹೇಳು. ಏನಿಲ್ಲ, ನಾಳೆ ಮ್ಯಾಚ್ ಇದೆ ಮಧ್ಯಾಹ್ನ, ಬಂದ್ಬಿಡು. ಇಲ್ಲ ಮಗ, ಮನೇಲಿ ಸ್ವಲ್ಪ ಕೆಲಸ ಇದೆ, ಅಮ್ಮಂಗೊಂಚೂರು ಹೆಲ್ಪ್ ಮಾಡ್ಬೇಕಾಯ್ತು ಕಣ, ನೀವೇ ಆಡ್ಕೊಳ್ರು. ಏನು ಏನು ಬರಲ್ವಾ? ಇಲ್ಲ ಮಗ, ಅದ್ಯಾರೋ ಇದನ್ನಲ್ಲ, ಅವ್ನು ಒಳ್ಳೆ ಪ್ಲೇಯರ್, ಅವನ್ನೇ ಆಡ್ಸಿ. ನನಗಿನ್ ಸಖತ್ತಾಗಿ ಆಡ್ತಾನೆ, ನನ್ಗೇನು ಬೇಜಾರಿಲ್ಲ ಕಣ್ರು. ಮಗ, ಗ್ಯಾಸ್ ಆನ್ ಮಾಡಿ ಸ್ಟೌವ್ ಮೇಲೆ ಕುತ್ಕೊಂಡು ಹುರ್ಕೊಂಬಿಟ್ಟು ಅನ್ಕೋಣ. ಏಯ್ ನಿಜ ಹೇಳ, ಸೀರಿಯಸ್ ಆಗಿ ಬರಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ಲಾ? ಬಾಯ್. ಅಮ್ಮ, ಆ ಏರಿಯಾ ಹುಡುಗರು ಇನ್ಮೇಲೆ ಕಾಲ್ ಮಾಡಿದ್ರೆ ನಾ ಇಲ್ಲ ಅಂತ ಹೇಳು. ಸರಿ, ನಾನು ಆಚೆ ಹೋಗಿ ಬರ್ತೀನಿ. ನನಗೆ 100 ಜನಕ್ಕೆ ಒಡೆಯೋ ಅಷ್ಟು ತಾಕತ್ತಿದೆ, ಆದರೆ ನಿನ್ನ ಮುಂದೆ ನಿಂತ್ಕೊಂಡು ನನ್ನ ಪ್ರೀತಿ ಹೇಳೋಕ್ಕೆ ವಾಯ್ಸೇ ಬರಲ್ಲ ಸುಧಾ. ಜೀವನ ಪೂರ್ತಿ ನಿನ್ನ ಖರ್ಚೀಫು ಒಂದು ಸತಿನೂ ಒದ್ದೆ ಆಗದೆ ಇರಂಗೆ ನಾನು ಕಾಪಾಡ್ತೀನಿ. ಸುಧಾ, ನಿನ್ನೆ ರಾತ್ರಿ ನಿನಗೋಸ್ಕರ ಒಂದು ಸೆಕೆಂಡು ನಿದ್ದೆ ಮಾಡಿದೆ, ಒಂದು ಕವಿತೆ ಬರ್ದೀನಿ. ಸುಧಾ, ಒಂದು ಮಿನಿಟ. 10 ರೂಪಾಯಿಗೆ ಒಂದು ಮಳ ಹೂವ, ನೀನೇನೆ ನನ್ನ ಜೀವ. ಓವರ್ಗೆ 6 ಬಾಲು, ನನ್ನ ಪ್ರೀತಿ ನಿನ್ನ ಪಾಲು. ಕ್ವಾರ್ಟರ್ಗೆ 290, ನೀನಾಗ್ತೀಯ ನನ್ನ ಹೆಂಡತಿ. ರಾಮಣ್ಣನ ಅಂಗಡಿ ಕಬಾಬು ನೀನ್ ಯಾವಾಗ ಕೊಡ್ತೀಯ ನನ್ಗೆ ಜವಾಬು. ಯಾಕೆ ಸುಧಾ, ನನ್ನ ಕವಿತೆ ಅಳೋ ಅಷ್ಟು ಅಸಹ್ಯವಾಗಿದೆಯಾ? ಸುಧಾ ಸುಧಾ, 2 ದಿವಸ ಟೈಮ್ ಕೊಡು, ಇನ್ನೊಂದು ಸೂಪರ್ ಕವಿತೆ ರೆಡಿ ಮಾಡ್ತೀನಿ. ಆಗಲ್ಲ ಆಗಲ್ಲ, ಅಷ್ಟಲ್ಲ, ನನ್ನ ಮಗ ಎತ್ತಾಕೊಂಡು ಹೋಗ್ಬಿಟ್ರೆ ಕಷ್ಟ ಕಷ್ಟ. ಈಗ್ಲೇ ಕವಿತೆ ಹೇಳ್ತಿದ್ದಾಳು. ಕಲಾ ಸಿಪ್ಪಾಳಿಯ ಕಾಲ್ ಸೂಪು ನೀನೇ ನನ್ನ. ಅದ್ಕೆ ಅದ್ಕೆ ನಾನೇನ್ ಮಾಡ್ಲಿಲ್ಲ, ಅದ್ರಷ್ಟೇ ಸುಮ್ನೆ ಸುಮ್ನೆ ಹೇಳ್ತಾ ಇದೆ. ಕಣ್ಣು ಕಣ್ಣುಗಳ ಮಿಲನ, ಹೃದಯಗಳ ಚಲನ, ಆಮೇಲೆ ಏನ್ ಹೇಳೋಣ? ಒಂದ್ ಕೆಲಸ ಮಾಡೋಣ, ಮೊದ್ಲಿಂದ ಬರೋಣ. ಕಣ್ಣು ಕವಿ ಮಾತೊಂದ ನುಡಿವೆಯಾ, ನಾನೇ ನನ್ನು ನುಡಿಯಲಿ ನಲ್ಲಿ ತಿಳಿಸೆಯಾ. ಕವಿ ಮಾತೊಂದ ನುಡಿವೆಯಾ, ನಾನೇ ನನ್ನ ನುಡಿಯಲಿ ನಲ್ಲ ಹೇಳೆಯಾ, ನಾನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಕಾರ್ತಿಕ್, ಎಲ್ಲ ಹುಡ್ಕದ್ ನೀನಲ್ಲ, ನಿಮ್ಮ ಅಣ್ಣ ಕರೀತಾರ. ಅತ್ತು ಮಗ ಹೋಗು, ಆಮೇಲೆ ಬರ್ತೀನಿ. ಏ, ನಿಮ್ಮ ಅಣ್ಣಂಗೆ ಆನ್ಸರ್ ಹೇಳಕ್ಕಾಗಲ್ಲ ಅತ್ತಪ್ಪ, ಏನೋ ತುಂಬ ಅರ್ಜೆಂಟ್ ಅಂತೆ. ಬಾಪಾ ಬಾ ಅತ್ತು.